ಕರ್ನಾಟಕದಲ್ಲಿ ಒಂದು ಸೋಮಶೇಖರ್ ಒಂದ್ ಹೆಬ್ಬಾರು ಆಬ್ಸೆಂಟ್ ಟು ವೋಟ್ ಉತ್ತರ ಪ್ರದೇಶದ ಕತೆ ನೋಡ್ರಿ ಅಲ್ಲಿ ಹತ್ತು ಸ್ಥಾನ ಇತ್ತು ಉತ್ತರ ಪ್ರದೇಶದಲ್ಲಿ ಕರ್ನಾಟಕ ಮಾತ್ರ ಉತ್ತರ ಪ್ರದೇಶ ಹಿಮಾಚಲ ಎರಡೂ ಆಗಿದೆ ಹಿಮಾಚಲದ ಮೊದಲು ನೋಡೋಣ ಆಡಳಿತ ಇತ್ತು ನಲವತ್ತೈದಿತ್ತು ಅವ್ರ ಹತ್ರ ಹೆಚ್ಚು ಕಡಿಮೆ ಬೇಕಾಗಿದ್ದು ಮೂವತ್ತೇಳು ಮೂವತ್ತಾರು ಅಷ್ಟೇ ಅದು ಅಷ್ಟೇ ಬೇಕಾಗಿದ್ದು ಅವರಿಗೆ ಅಷ್ಟು ಜನ ಕ್ರಾಸ್ ಮಾಡಿದ ಪರಿಣಾಮ ಕಾಂಗ್ರೆಸ್ಸಿನ ಅಭಿಷೇಕ್ ಮನು ಸಿಂಗ್ ವಿ ಅಲ್ಲಿ ಇದ್ದಿದ್ದು ಒಂದೇ ಸೀಟು ಸೋತಿದ್ದಾರೆ ಬಿಜೆಪಿಯ ಹರ್ಷ್ ಮಹಾಜನ್ ಮೂಲತಃ ಅವರು ಕಾಂಗ್ರೆಸ್ನವರು ಅವರು ಗೆದ್ದಿದ್ದಾರೆ ಲೆಕ್ಕ ಯಾವ ಲೆವೆಲ್ ಕ್ರಾಸ್ ಆಗಿರಬೇಕು ಅದಕ್ಕೆ ಹೇಳಿದ್ದು ಸಂಭ್ರಮ ಪಡಬೇಡಿ ಯಾರುವೆ ಯಾವುದೇ ರಾಜ್ಯಗಳಲ್ಲಿ ನೀವೆಲ್ಲ ಒಂದೇ ಅಂತ ನಾನು ಹೇಳಿದ್ದು ಹಂಗಾಗಿ ಈಗ ಅಲ್ಲೇನು ಇಲ್ಲಿ ಜನಾಭಿಪ್ರಾಯ ಡಿ ಸಿ ಎಂ ಹೇಳ್ತಿದ್ರು ಜೋಡಿ ಮೈತ್ರಿ ಏನಾಗುತ್ತೆ ಜನರ ಅಭಿಪ್ರಾಯ ಅಂತಿದ್ರು ಈಗ ಅಲ್ಲೇನಾಗಿದೆ ಆರು ಶಾಸಕರೋ ಏಳು ಶಾಸಕರನ್ನು ಕಳಕೊಂಡಿರೋ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರನೇ ಬಿದ್ದೋಗೋ ಸ್ಟೇಜಿಗೆ ಬಂದಿದೆ ಹಾಗಾದ್ರೆ ಅಲ್ಲಿ ಎಮ್ ಎಲ್ ಎಗಳು ಓಟ್ ಹಾಕಿದ್ದು ಜನಾಭಿಪ್ರಾಯನೇ ಇರಬೇಕಲ್ವೇ ಅದನ್ನ ಹಾಗೆ ಪರಿಗಣಿಸಬೇಕು ಹೆಂಗೆ ಹೇಳಿ ಇಲ್ಲೇ ಹೇಳೋದಾದ್ರೆ ಅಲ್ಲೂ ಹೇಳಬೇಕಲ್ಲ ನೀವು ಅಲ್ಲಿ ಹೇಳೋದಾದ್ರೆ ಇಲ್ಲೂ ಹೇಳ್ಬೇಕಲ್ಲ ಬಿಜೆಪಿಯವ್ರು ಇಲ್ಲಿ ಸೋಮಶೇಖರ್ ಮಾಡಿದ್ದು ಪಾಪದ ಪರಮಾವಧಿ ಅನ್ನೋದಿದ್ರೆ ಅಲ್ಲಿ ಮಾಡಿಸಿರೋದು ಅದು ಪಾಪದ ಪರಮಾವಧಿ ಅಲ್ಲವೇನು ಅದು ಪವಿತ್ರ ಪುಣ್ಯ ಕೆಲಸವೇನು ಪ್ರಜಾಪ್ರಭುತ್ವಕ್ಕೆ ಆಗೋ ದ್ರೋಹನ ನೋಡಿಕೊಂಡು ಅದನ್ನು ಪೂಜಿಸಿ ಅಂತ ನಮಗೆ ಹೇಳ್ತೀರಲ್ಲ ಎಂಥ ಮೂರ್ಖರು ಅಂತ ಅನ್ಕೊಂಡಿದ್ದೀರಿ ನೀವು ನಿಜ ನಾವು ಬಕ್ರಾಗಳು ಅನ್ನೋದು ನಮಗೂ ಗೊತ್ತಿದೆ ಯಾಕಂದರೆ ಮಾಡ್ತಾ ಇದ್ದೀವಲ್ಲ ಇನ್ನೂ ಆ ಪ್ರಜಾಪ್ರಭುತ್ವದ ಪೂಜೆಯನ್ನು ಆಪ್ಷನ್ ಏನು ನಿಮ್ಮ ಹತ್ರ ಸುಗ್ ಸುಖವಿಂದರ್ ಸಿಂಗು ಸರ್ಕಾರ ಅಲ್ಪಮತಕ್ಕೆ ಕುಸ್ತಿದೆ ಹಿಮಾಚಲ ಪ್ರದೇಶದಲ್ಲಿ ನಾಳೆ ಅದಕ್ಕೆ ವಿಶ್ವಾಸ ಮತ ಕೇಳಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಅತ್ತ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಒಟ್ಟು ಸ್ಥಾನ ಹತ್ತಿತ್ತು ಹತ್ತರಲ್ಲಿ ಎಂ ಏಳನ ಬಿ ಜೆ ಪಿ ಗೆಲ್ಬೋದಿತ್ತು ಅವ್ರಿಗೆ ಇದ್ದಿದ್ದ ಸಂಖ್ಯೆಯಲ್ಲಿ ಆದರೆ ಅವರು ಎಂಟನೇ ಕೇಸ್ ಹಾಕಿದ್ರು ತೊಗೊಂಡೋಗಲ್ಲಿ ಇವ್ರಿಗೆ ಮೂರಿತ್ತು ಗೆಲ್ಲೋಕ್ಕೆ ಜಾಗ ಯಾರಿಗೆ ಸಮಾಜವಾದಿ ಪಕ್ಷಕ್ಕೆ ಅವ್ರು ಮೂರಕ್ಕೆ ಮೂರೇ ಹಾಕಿದ್ರು ಇವರೇನು ಮಾಡಿದ್ರು ಬಿ ಜೆ ಪಿಯವರು ಕರ್ಸ್ಕೊಂಡ್ರು ಒಂದಷ್ಟು ಜನನ ಆಕ್ರೆ ತಿರುಗಿಸಲ್ಲ ಅಂತ ತಿರುಗಿಸ್ ಹಾಕಿದ್ರು ಒಂದು ಎಂಟು ಜನನೋ ಹತ್ತು ಜನನೋ ಆ ಕಡೆಗೆ ಬಿಜೆಪಿಯವ್ರದ್ದು ಎಂಟನೇ ಅಭ್ಯರ್ಥಿ ಗೆದ್ರು ಸಮಾಜವಾದಿ ಪಕ್ಷದ ಮೂರನೇ ಅಭ್ಯರ್ಥಿ ಗೆಲ್ಲಬೇಕಾಗಿತ್ತು ಅವ್ರು ಸೋತ ಮನೆಗೆ ಹೋದರು ಇಬ್ಬರು ಮಾತ್ರ ಗೆದ್ದಿದ್ದಾರೆ ಇದು ಕತೆ ಇದು ರಾಜ್ಯ ಮತ್ತು ದೇಶದ ಜನ ಏನಂತ ಗಮನಿಸ್ಕೋಬೇಕು ಏನಂತ ಸರ್ ಪವಿತ್ರ ದೇವಾಲಯಕ್ಕೆ ನಡೆಯುತ್ತಿರುವ ಆಯ್ಕೆಗಳು ಪ್ರಜಾಪ್ರಭುತ್ವ ಎಂಬ ಆಲಯದಲ್ಲಿ ನಡೆಯುತ್ತಿರುವ ಪೂಜೆ ಇದು ಇದು ಪ್ರಜಾಪ್ರಭುತ್ವ ಇದೆ ನಮ್ಮ ಅಭಿಪ್ರಾಯ ಇದೆ ಅಂತ ಡಿ ಸಿ ಎಂ ಸಾಹೇಬ್ರು ಹೇಳ್ತಾರೆ ಮೋಸ ಮಾಡ್ತೀರಿ ನಮಗೆ ಯಾಕ್ರಪ್ಪ ಸುಮ್ಮನೆ ಇಲ್ಲದ ಕ್ರೆಡಿಟ್ ಕೊಟ್ಟು ನಮ್ಮನ್ನ ಇಲ್ಲದ ಸಿಂಹಾಸ್ನ ತೋರಿಸಿ ಕಿರೀಟ ತಂತು ಪೇಪರ್ ಕಿರೀಟ ಇಡ್ತೀರಿ ಸುಮ್ನೆ ಪಂದ್ರೆ ಆರೋಗ್ಬಿಡ್ತಾ ಕಿರೀಟ ಲೋಕಸಭಾ ಚುನಾವಣೆ ಸನಿಹದಲ್ಲಿ ರಾಜಕೀಯ ಸಮೀಕರಣಗಳು ಕೂಡ ಬದಲಾಗ್ತಾಯಿದೆ ಐಎನ್ಡಿಐಎ ಕೂಟದಲ್ಲಿಯೇ ಇರುವುದಾಗಿ ಹೇಳ್ತಾ ಇರುವಂತಹ ಸಿಪಿಐ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಸದೆಯೇ ರಾಹುಲ್ ಗಾಂಧಿ ಪ್ರತಿನಿಧಿಸುವಂತಹ ಕ್ಷೇತ್ರ ವಯನಾಡ್ನಲ್ಲಿ ತಮ್ಮ ಅಭ್ಯರ್ಥಿ ಕಣಕ್ಕೆ ಇಳಿಸುವುದಾಗಿ ಘೋಷಣೆ ಮಾಡಿದೆ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಪತ್ನಿ ಅನಿಲ್ ಅವರು ವಯನಾಡ್ನಲ್ಲಿ ಸ್ಪರ್ಧೆಗೆ ಇಳಿತಾ ಇದ್ದಾರೆ ಜೊತೆಗೆ ಐಯುಎಂಎಲ್ಆ ಕೂಡ ಸ್ಪರ್ಧೆಗೆ ಚಿಂತನೆ ನಡೆಸಿದೆ ಈ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ತೀವ್ರ ಮುಜುಗರವನ್ನು ಅನುಭವಿಸುತ್ತಿದೆ ಪರಿಣಾಮ ರಾಹುಲ್ ಗಾಂಧಿ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಚಿಂತನೆಗಳು ಶುರುವಾಗಿದೆ ಬೆಂಗಳೂರು ಗ್ರಾಮಾಂತರ ತೆಲಂಗಾಣದ ಖಮ್ಮಂ ಮತ್ತು ಅಮೇಥಿ ರಾಯಬರೆಯಲ್ಲಿ ಈ ಇಷ್ಟು ಆಪ್ಷನ್ಗಳಿದೆ ಇಲ್ಲಾದರೂ ಒಂದು ಕಡೆ ಸ್ಪರ್ಧೆ ಮಾಡಬಹುದು ಅಂತ ಇನ್ನು ವಯನಾಡಿನಲ್ಲಿ ಸಿಪಿಐ ಕಣಕ್ಕೆ ಇಳಿತಾ ಇರುವ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂತಹ ಪ್ರಧಾನಿ ಮೋದಿ ಲೇವಡಿ ಮಾಡಿದ್ದಾರೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಕೇರಳದಲ್ಲಿ ಇರುವುದನ್ನು ಎಡಪಕ್ಷಗಳು ಬಯಸ್ತಾ ಇಲ್ಲ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಕೇರಳದಲ್ಲಿ ಕಚ್ಚಾಡ್ತಿವೆ ಕೇರಳದ ಹೊರಗೆ ಮಾತ್ರ ಗೆಳೆಯರ ರೀತಿ ಆಡ್ತಾ ಇದ್ದಾರೆ ಅಂತ ಯಾವ್ದೋ ಒಂದು ಕ್ಷೇತ್ರ ಹುಡುಕತಾರೆ ಇಲ್ಲ ಬೆಂಗಳೂರು ಕೆಲವರು ಕರ್ನಾಟಕದಲ್ಲಿ ಯಾವುದೋ ಹೇಳ್ತಾರೆ ಯಾವ್ದೋ ಒಂದು ಹುಡುಕೋತಾರ ಅವರು ಒಳ್ಳೆ ಲೈ ಸಿಗ್ನಲ್ ಅಲ್ಲ ರೀತಿ ಹುಡುಕೊಂಡು ಹುಡುಕೊಂಡು ಓಡಾಡೋದು ಹ್ಮ್ ಭಾರತದ ಮೊದಲ ಮಾನವ ಸಹಿತ ಅಂತರಿಕ್ಷ ಯಾತ್ರೆ ಗಗನಯಾನಕ್ಕೆ ಆಯ್ಕೆಯಾಗಿದ್ದಾರೆ ಗಗನಯಾನಿಗಳು ಅವರನ್ನು ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿಗಳು ಪರಿಚಯಿಸಿದ್ದಾರೆ ಕೇರಳದಲ್ಲಿ ನಡೆದಂತ ಇದೋದು ಅಲ್ಲಿಗೆ ಹೋಗಿದ್ರು ಇವತ್ತು ಪ್ರೈಮ್ ಮಿನಿಸ್ಟರ್ ತಿರುವನಂತಪುರದಲ್ಲಿ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮ ಅಂದರೆ ಅಲ್ಲಿ ನಮ್ಮದು ಸ್ಪೇಸ್ ಸೆಂಟರ್ ಇದೆ ಅದಕ್ಕೆ ಹೋಗಿದ್ದರು ಭಾರತೀಯ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ಗಳಾದ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಂಗತ್ ಪ್ರತಾಪ್ ಅಜಿತ್ ಕೃಷ್ಣನ್ ಮತ್ತು ವಿಂಗ್ ಕಮಾಂಡರ್ ಸುಭನ್ಯು ಶುಕ್ಲಾ ಸುಭಾಂಶು ಶುಕ್ಲಾ ಅವರು ಈ ಬಾಹ್ಯಾಕಾಶಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಭಾರತದ ನೆಲದಿಂದ ಚಿನ್ನುವ ಚಿಮ್ಮುವ ಸ್ವದೇಶಿ ಗಗನ ನೋವು ತೆರಳಲು ತರಂಥ ಭಾರತೀಯ ತಂಡದ ಭಾಗ ಆಗ್ತಾರೆ ಇವರೆಲ್ಲ ಯಾರಾದರೆ ಅದರಲ್ಲಿ ಯಾರೋ ಒಬ್ಬರು ಇಬ್ಬರೋ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ ಯಾರನ್ನೋ ಸೆಲೆಕ್ಟ್ ಮಾಡ್ತಾರೆ ಪ್ರಧಾನಿ ಹೇಳಿದ್ರು ಇವರು ಬರೀ ನಾಲ್ವರೆಲ್ಲ ವ್ಯಕ್ತಿಗಳಲ್ಲ ನಲ್ನೂರು ನಲವತ್ತು ಭಾರತೀಯರ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೋಗೋ ಶಕ್ತಿಗಳು ಇವು ಅಂತ ಹೇಳಿದ್ದಾರೆ ಫೇರ್ ದೀರ್ಘಕಾಲದ ಹಿಂದೆ ಸುಮಾರು ನಲವತ್ತು ವರ್ಷದ ಹಿಂದೆ ನಮ್ಮ ರಷ್ಯಾದ ಬೆಂಬಲದ ಸಹ ಪರಿಣಾಮವಾಗಿ ಅವತ್ತು ನಮ್ಮಲ್ಲಿ ನಮ್ಮಿಂದ ರಾಕೇಶ್ ಶರ್ಮಾ ಅವರು ಇದಕ್ಕೆ ಹೋಗಿದ್ರು ಏನಕ್ಕೆ ಗಗ ಯ ಗಗನಕ್ಕೆ ಅವತ್ತು ಅವಾಗ ಪ್ರೈಮ್ ಮಿನಿಸ್ಟರು ಇಂದಿರಾ ಗಾಂಧಿ ಇದ್ದರು ಅದು ಪ್ರಶ್ನೆ ಬೇರೆ ಆಲ್ ರೈಟ್ ಎಸ್ ನಾಮ ಇನ್ಸಾ 140 करोड़ एस्पिरेशंस को स्पेस में ले जाने वाली चार शक्तियां हैं 40 वर्ष के बाद कोई भारतीय अंतरिक्ष में जाने वाला है लेकिन इस बार टाइम भी हम इन निकी राकेश शर्मा और ना स्पेस को प्राइम मिनिस्टर आगे इंदिरा गांधी कॉल आग नारत ಇದು ಹೆಂಗೆ ಕಾಣಿಸ್ತಾ ಇದೆ ಅಂತ ಅವ್ರೇನವಾಗ ಸಾರೆ ಜಹಾಸೆ ಅಚ್ಚ ಏನೋ ಹೇಳಿದ್ರು ಅವರು ನಂತರ ಅವರು ಬೆಂಗಳೂರಿನಲ್ಲೇ ತಮ್ಮ ಕಾಲವನ್ನು ಕಳೀತಾ ಇದ್ದಾರೆ ಯಾಕಂದರೆ ಅವರು ಇಲ್ಲೇ ಹೆಚ್ ಎಲ್ಲೇ ಇದ್ದರು ಆಮೇಲೆ ವರ್ಕ್ ಮಾಡಿಕೊಂಡು ಈ ಇನ್ಸ್ಪೈರ್ಡ್ ಒನ್ ಸೆಟ್ ಆಫ್ ಯಂಗ್ಸ್ಟರ್ಸ್ನ ಒಂದು ಯುವ ಪೀಳಿಗೆಗೆ ಒಂದು ಇನ್ಸ್ಪಿರೇಷನ್ನು ಸ್ಫೂರ್ತಿಯಾಗಿತ್ತು ಹಾಗೆ ಇದು ಇನ್ನೊಂದು ಹಂತದ ಸ್ಫೂರ್ತಿ ಆಗಬಹುದೇನೋ ಸ್ಪೇಸ್ ಟೆಕ್ನಾಲಜಿನಲ್ಲಿ ಬಿಕಾಸ್ ಮುಂದಿನ ದಿನಮಾನಗಳಲ್ಲಿ ಸ್ಪೇಸ್ ಟೆಕ್ನಾಲಜಿ ಭಾಳ ದೊಡ್ಡ ಉದ್ಯಮವಾಗಿ ಬೆಳೆಯುವ ಸರ್ವ ಲಕ್ಷಣಗಳು ಕಾಣಿಸ್ತಾ ಇದೆ ನಂಬರ್ ಆಫ್ ಸ್ಟಾರ್ಟಪ್ಸು ಅಥವಾ ಆಗ್ತಿರೋ ಎಕ್ಸ್ಪ್ಲೋರೇಷನ್ಸು ಎಲ್ಲ ಹಿಂದಿನ ಕಾಲದ ಥರ ಅಂತರಿಕ್ಷದಲ್ಲಿ ನಡೆಯುವ ವ್ಯವಹಾರಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲಪ್ಪ ಬಡವ ಮಡಗದಂಗೆ ಇರೋದನ್ನು ಕೆಳಗಡೆ ಇರ್ತೀನಿ ಅಂತ ಅನ್ಕೋಬೇಕಾಗಿಲ್ಲ ಇವತ್ತು ಅಂತರಿಕ್ಷದಲ್ಲಿ ನಡೆಯುತ್ತಿರುವ ಎಲ್ಲ ವ್ಯವಹಾರಗಳು ನೇರವಾಗಿ ನಿಮಗೆ ಸಂಬಂಧಪಟ್ಟದ್ದು ಅದೇನಾದರೂ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಇಲ್ಲಿ ನಿಮ್ಮ ದೈನಂದಿನ ಜೀವನನೇ ಅಲ್ಲೋಲ ಕಲ್ಲೋಲ ಆದೀತು ಉದಾಹರಣೆಗೆ ಚುಚ್ಚಿಕೊಂಡು ಯಾರದ್ದೋ ಮನೆಯನ್ನೋ ಕಚೇರಿಯನ್ನು ಹುಡುಕುವುದು ಚುಚ್ಚಿಕೊಂಡು ಕಾಲ ಎಲ್ಲ ಬಿಟ್ಬಿಡ್ತಲ್ಲ ಅಣ್ಣ ಇಲ್ಲೊಂದು ಕ್ಲಾಸ್ಗೆ ಹೋಗಬೇಕಾಗಿತ್ತು ಎಲ್ಲದು ಈಗ ಸ್ಟ್ರೈಟ್ ಹೋಗ ಲೆಫ್ಟ್ ತಿರ್ಕೊಂಡು ರೈಟ್ ಹೋದ್ರೆ ಸಿಗತ್ತಪ್ಪ ಅಂತಿದ್ದಲ್ಲ ಅದು ಹೋಯ್ತು ಈಗ ಎಲ್ಲ ಚುಚ್ಚುಕೊಳ್ಳತ್ತಾನೆ ಹೋಯ್ತು ಮೊಬೈಲ್ ಗಾನ್ ಟಿ ವಿ ಗಾನ್ ಎಲ್ಲ ಗಾನ್ 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 ಆಗ್ಬಿಡುತ್ತೆ ಆಮೇಲೆ ಅಂದ್ಬಿಟ್ಟು ಟಕ್ ಅಂತ ಪೇಯ್ಡ ನೋಡ್ಕೊಳ್ಳಿ ಅಂತ ಫಿಫ್ಟಿ ರುಪೀಸ್ ಪೇಯ್ಡ್ ವೈತ್ ಎಲ್ಲ ಆಮೇಲೆ ಇವತ್ತು ಹಂಗಾಗಿ ನಮ್ಮ ಜೀವನಾನೇ ಅಂತರಿಕ್ಷದಲ್ಲಿ ಆಗುತ್ತಿರುವ ಎಲ್ಲ ಸಾಹಸಗಳಿಗೆ ಹೊಂದ್ಕೊಂಡ್ಬಿಟ್ಟಿದೆ ಆ ಕಾಲ ಹೊಟ್ಟು ಅದೇನೋ ಹೊಟ್ಟಿಗೆ ಹಿಟ್ಟೆ ಇಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಅಂತ ಅವತ್ತು ಟೀಕೆ ಮಾಡಿದ್ದ ಮಹಾಪ್ರಭೂತಿಗಳಿದ್ವು ಈ ದೇಶದಲ್ಲಿ ಅವತ್ತು ಮಹಾಪ್ರಭೂತಿಗಳಿದ್ವು ಅವತ್ತು ಈ ದೇಶದಲ್ಲಿ ಇದನ್ನು ಟೀಕೆ ಮಾಡಿ ಚಿನ್ನ ಕನ್ನ ಇಲ್ದಿದ್ರು ಸ್ಯಾಟಲೈಟ್ ಅಂತೆ ಅಂತ ಇವತ್ತು ಇವತ್ತನ್ನ ನೋಡೋಣ ಬದಲಾವಣೆ ಅದರಿಂದ ಅಂತರಿಕ್ಷದಲ್ಲಿ ಆಸಕ್ತಿನ ಇಟ್ಕೊಳ್ಳೋದು ಒಳ್ಳೆಯದು ಕೆಟ್ಟ ಕುತೂಹಲ ಆದರೂ ಇರಬೇಕು